ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವೀಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿದ್ರಲ್ಲ ಆ ರೀತಿಯಾಗಿರುವಂಥ ಸ್ಟೇಟಸ್ ವೀಡಿಯೋನ, ಅಂದರೆ ಲಿರಿಕಲ್ ಸ್ಟೇಟಸ್ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ವೀಡಿಯೋದಲ್ಲಿ ಯೂಸ್ ಮಾಡೋ ಎಲ್ಲ ಒಂದು ಮೆಟೀರಿಯಲ್ಸ್ ಲಿಂಕು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ, ಸೊ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ. ಸೊ ವೀಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದ ಅಪ್ಲಿಕೇಶನ್ ಬಂದುಬಿಟ್ಟು ಅಲರ್ಟ್ಮೇಷನ್ ಅಂತ. ಸೊ ಆ್ಯಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡೋಕ್ಕಾಗ್ತದೆ ಅಲರ್ಟ್ಮೇಷನ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕೆಲವಾದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿರುವಂಥ ಎರಡು ಪ್ರೊಸೆಕ್ಟ್ ಸಿಗುತ್ತೆ, ಅಂದರೆ ಸಾಂಗ್ ಬೀಟ್ ಮಾರ್ಕ್ ಬೈ ರೋಲರ್ ಶೇಡ್ ಮತ್ತು ಸಾಂಗ್ ಎಫೆಕ್ಟ್ ಬೈ ರೋಲರ್ ಶೇಡ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅವ್ನು ಅಲರ್ಟ್ಮೇಷನ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಮೊದಲಲ್ಲಿ ಸಾಂಗ್ ಬೀಟ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಪ್ರಾಜೆಕ್ಟ್ನ ಓಪನ್ ಮಾಡಿದರೆ, ಸೊ ನೋಡ್ತಾ ಇದ್ರಲ್ಲ ನಾನು ಈ ರೀತಿಯಾಗಿರುವಂಥ ಕೆಲವೊಂದು ಶೇಪ್ ಆ್ಯಡ್ ಮಾಡಿ ಲಿರಿಕ್ಸ್ನ ಆ್ಯಡ್ ಮಾಡಿ ಈ ರೀತಿಯಾಗಿ ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಸೊ ಅದಾದಮೇಲೆ ಕೆಲವೊಂದು ಬೀಟ್ ಮಾರ್ಕ್ ಆ್ಯಡ್ ಮಾಡಿ ಈ ರೀತಿಯಾಗಿ 24.10 ಸೆಕೆಂಡ್ವರೆಗೂ ಪ್ರಾಜೆಕ್ಟ್ನ ರೆಡಿ ಮಾಡಿ ಕೊಟ್ಟಿರ್ತೀನಿ. ಸೊ ನೀವು ಸಿಂಪ್ಲಿ ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ ಇಲ್ಲಿ, ಸೊ ನೋಡ್ತಾ ಇದ್ರಲ್ಲ 6.21 ಸೆಕೆಂಡ್ ಬಂದುಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅವರ ಒಂದು ಫೋಟೋಸ್ನೇ ಆ್ಯಡ್ ಮಾಡ್ಕೊಂಡೋಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಈ ರೀತಿಯಾಗಿ ಒಂದು ಫೋಟೋನ ಆ್ಯಡ್ ಮಾಡಿ. ಸೊ ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇದರಿಂದ ಫೋಟೋ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಿಡ್ ಮಾಡಿ ಫೋಟೋನ ಟ್ರೈ ಮಾಡಿ. ಸೊ ಮತ್ತೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ಯಾವ ಒಂದು ಇಮೇಜ್ ಬೇಕು ನೋಡಿ, ಯಾವ ಒಂದು ಇಮೇಜ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯಾಗಿ ಫುಲ್ ಕಂಪೋಸಿಷನ್ ಕೊಟ್ಟಾದ್ಮೇಲೆ. ಸೊ ನೆಕ್ಸ್ಟ್ 8.2 ಸೆಕೆಂಡ್ ಬಿಟ್ಟು ಫೋಟೋನ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಟ್ರೈ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಯಾವ ಒಂದು ಇಮೇಜ್ ಬೇಕು ನೋಡಿ, ಯಾವ ಒಂದು ಇಮೇಜ್ನ ಈ ರೀತಿಯಾಗಿ ಆ್ಯಡ್ ಮಾಡಿ. ಸೊ ಮತ್ತೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ಫೋಟೋಗೆ ಹೋಗಿಬಿಟ್ಟು ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫುಲ್ ಪೊಸಿಷನ್ ಕೊಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ನೀವು 10 ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕೊಂಡೋಗಬೇಕಾಗುತ್ತೆ. ಸೊ ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಿ. ಸೊ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಇರುತ್ತಲ್ಲ, ಸೊ ಅಲ್ಲಿ ಈ ರೀತಿಯಾಗಿ ಫೋಟೋನ ಆ್ಯಡ್ ಮಾಡಿ ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ಇದರಿಂದ ಫೋಟೋ ಕರೆಕ್ಟಾಗಿ ಸ್ಕ್ರೀನ್ ಸೈಜ್ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋಸ್ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ ಮೇಲೆ 11.20 ಹೋಗ್ಬಿಟ್ಟು ಫೋಟೋನ ಟ್ರೈ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡಿ ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫುಲ್ ಕಂಪೋಸಿಷನ್ ಕೊಡಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ಗೆ ಹೋಗ್ಬಿಟ್ಟು ಫೋಟೋನ ಟ್ರೈ ಮಾಡಿ. ಸೊ ಇದೇ ರೀತಿಯಾಗಿ ನೀವು ಅಪ್ ಟು ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ಅಂದರೆ 24.10 ಸೆಕೆಂಡ್ವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕೊಂಡೋಗಬೇಕಾಗುತ್ತೆ. ಸೊ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಸ್ಕಿಪ್ ಮಾಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ನೀವು 24.10 ಸೆಕೆಂಡ್ವರೆಗೂ ಸೊ ನಿಮ್ಮ ಒಂದು ಪ್ರಾಜೆಕ್ಟ್ಗೆ ಈ ಒಂದು ಪ್ರಾಜೆಕ್ಟ್ಗೆ ನಿಮ್ಮ ಒಂದು ಫೋಟೋಸ್ನ ಆ್ಯಡ್ ಮಾಡಿದರೆ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದಮೇಲೆ ನೀವು ಏನು ಮಾಡ್ತೀರಾ ಅಂತಂದರೆ ಸಿಂಪಲ್ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಸೊ ತೋರಿಸ್ತಾನಲ್ಲ ಇಲ್ಲಿ ಶೇಖರ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಾ ಇದೆಯಲ್ಲ, ಅವ್ನು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಸೊ ಸೇಮ್ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸಾಂಗ್ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿದ ಮೇಲೆ ಏನು ಮಾಡ್ತಿರಪ್ಪ ಅಂತಂದರೆ, ಸೊ ಇಲ್ಲಿ ಸೊ ಸಿಂಗಲ್ ಬೀಟ್ ಮಾರ್ಕ್ ಕಾಣಿಸುತ್ತಲ್ಲ, ಅದ್ರಗಡೆ ಮುಂದ್ಗಡೆ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಫೆಕ್ಟ್ ಪೇಸ್ಟ್ ಮಾಡಿದ ಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಡಬಲ್ ಬೀಟ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಅದರ ಮುಂದ್ಗಡೆ ಇರೋ ಫೋಟೋನ ಬಿಟ್ಬಿಟ್ಟು ನೆಕ್ಸ್ಟ್ ಸಿಂಗಲ್ ಬೀಟ್ ಮಾರ್ಕ್ ಎಲ್ಲಿ ತೋರಿಸುತ್ತೆ ನೋಡಿ, ಅಲ್ಲಿ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ, ಅಂದರೆ ಫಸ್ಟ್ ಎಫೆಕ್ಟ್ನ. ಸೊ ಇಲ್ಲಿ ಈ ಒಂದು ನೆಕ್ಸ್ಟ್ ಫೋಟೋ ಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಇದೆ, ಸೊ ಅದ್ರ ಮುಂದ್ಗಡೆ ಇರೋ ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಯಾವ ಒಂದು ಫೋಟೋ ಇರುತ್ತೆ ನೋಡಿ, ಆ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಸೊ ನಂತರ ಅದೇ ರೀತಿಯಾಗಿ ಮುಂದಿನ ಫೋಟೋಗೆ ಹೋಗ್ಬಿಟ್ಟು ಎಫೆಕ್ಟ್ನ ಚೂಸ್ ಮಾಡಿ. ಸೊ ಇದೇ ರೀತಿಯಾಗಿ ಮತ್ತೆ ಮುಂದಿನ ಫೋಟೋನ ಚೂಸ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಸೊ ಅದೇ ರೀತಿಯಾಗಿ ಮುಂದಿನ ಫೋಟೋ ಚೂಸ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡಬಲ್ ಬುಕ್ ಮಾರ್ಕ್ ಇದೆ, ಸೊ ಅದ್ರ ಮುಂದ್ಗಡೆ ಇರೋ ಫೋಟೋನ ಬಿಟ್ಬಿಟ್ಟು ಸೊ ನೆಕ್ಸ್ಟ್ ಯಾವ ಒಂದು ಫೋಟೋ ಕಾಣಿಸುತ್ತೆ ನೋಡಿ. ಸೊ ಮುಂದ್ಗಡೆ ಇರೋ 5 ಫೋಟೋಗು ಎಫೆಕ್ಟ್ನ ಪೇಸ್ಟ್ ಮಾಡಿರಿ. ಸೊ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಂತಂದ್ರೆ ಫೋಟೋನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪೇಸ್ಟ್ ಅಂತ ಎಫೆಕ್ಟ್ಸ್ ಅಂತ ಕಾಣಿಸ್ತಿಲ್ಲ, ಆ ಒಂದು ಐಟಮ್ ಕ್ಲಿಕ್ ಮಾಡಿದರೆ ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಇಮೇಜ್ ಚೂಸ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಮೇಜ್ ಚೂಸ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾದಮೇಲೆ ಮತ್ತೆ ಇಲ್ಲಿ ಡಬಲ್ ಬುಕ್ ಮಾರ್ಕ್ ಇದೆ. ಸೊ ಈ ಒಂದು ಡಬಲ್ ಬುಕ್ ಮಾರ್ಕ್ ಫೋಟೋನ ಬಿಟ್ಬಿಟ್ಟು ಸೊ ನೆಕ್ಸ್ಟ್ ಯಾವ ಒಂದು ಸಿಂಗಲ್ ಬೀಟ್ ಮಾರ್ಕ್ ಇರ್ತಲ್ಲ ಆ ಒಂದು ಫೋಟೋನ ಚೂಸ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂತ ಬೇಕಾಗುತ್ತೆ. ಸೊ ಅದಾದಮೇಲೆ ಮತ್ತೆ ಡಬಲ್ ಬೀಟ್ ಮಾರ್ಕ್ ಇದೆ, ಸೊ ಅದನ್ನು ಬಿಟ್ಬಿಟ್ಟು
ಡಬಲ್ ಬುಕ್ ಮಾರ್ಕ್ ಎಲ್ಲೆಲ್ಲಿ ಬಂದಿರುತ್ತೆ ನೋಡಿ ಅಲ್ಲಿ ಸೆಕೆಂಡ್ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದಾದಮೇಲೆ ಸೊ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಸೊ ಇಲ್ಲಿ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಸೊ ಇಲ್ಲಿ ಮೇಕ್ ಒಳಗಡೆ ಈ ರೀತಿಯಾಗಿ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಲೇಯರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಫೋರ್ ಲೇಯರ್ಸ್ ಮಾಡ್ಕೊಂಡು ಸೊ ನೀವೇನು ಮಾಡ್ತೀರ ಅಂದರೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮತ್ತೆ ಸಾಂಗ್ ಬಿಟ್ ಮಾಡಿ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗತ್ತಪ್ಪ ಅಂತಂದರೆ ಸೊ ಮತ್ತೆ ನೀವು 5.21 ಸೆಕೆಂಡಿಗೆ ಬಂದುಬಿಟ್ಟು ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಫೋರ್ ಲೇಯರ್ಸ್ ಮಾಡಿ. ಸೊ ಪೇಸ್ಟ್ ಫ್ಲೋ ಫೋರ್ ಲೇಯರ್ಸ್ ಮಾಡ್ಕೊಂಡಾದ್ಮೇಲೆ ಅವನು ಮತ್ತೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೊ ಇಲ್ಲಿ 24.10 ಸೆಕೆಂಡಿಗೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದ್ಮೇಲೆ ಸೊ ಇಲ್ಲಿ ಎರಡು ಐಕನ್ ಕಾಣಿಸ್ತಿದ್ದಲ್ಲ, ಸೊ ಈ ಎರಡು ಐಕನಲ್ಲಿ ಇಲ್ಲಿ ಫಸ್ಟ್ ಈ ಕಡೆ ಕಾಣಿಸ್ತಿದೆ ಲೆಫ್ಟ್ ಸೈಡು, ಆ ಒಂದು ಐಕನ್ನ ಆನ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಎಂಡ್ವರೆಗೂ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಾದ್ಮೇಲೆ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಸೊ ವೀಡಿಯೋ ರೆಸೊಲ್ಯೂಷನ್ ಎಷ್ಟು ಬೇಕು ನೋಡಿ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟೇ. ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.